ಎಲ್ಲರ ಮನೆಯಲ್ಲಿ ಸರ್ವಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ದೇ ಇರುತ್ತೆ. ಅವು ಬಟ್ಟೆದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಶೀಟಿಂದ ಆಗಿರ್ಬೋದು ಅಥವಾ ಸ್ಯಾಟಿನ್ ರಿಬ್ಬನಿಂದ ಆಗಿರ್ಬೋದು. ನಾನು ನಿಮಗೆ ಇವಾಗ ಕ್ರಾಫ್ಟ್ ಶೀಟಿಂದ ಹೇಗೆ ಮಾರ್ಗರೀಟಾ ಫ್ಲವರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಕ್ರಾಫ್ಟ್ ಪೇಪರ್, ಬೈಂಡಿಂಗ್ ವೈಯರ್, ಪೇಂಟ್, ಗ್ರೀನ್ ಟೇಪ್, ಇಯರ್ಬಡ್ಸ್ ಮತ್ತು ವೈಟ್ ಗಮ್. ಮೊದಲಿಗೆ ಈ ಥರ ಕ್ರಾಫ್ಟ್ ಪೇಪರ್ ತಗೋಬೇಕು. ಇದು ನಿಮಗೆ ಎಲ್ಲ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಸೊ ಇದಕ್ಕೆ ಫ್ಲೋರೆಸೆಂಟ್ ಕ್ರಾಫ್ಟ್ ಪೇಪರ್ ಅಂತ ಹೇಳಿದರೆ ನಿಮಗೆ ಸಿಗುತ್ತೆ. ಇದು ಇವಾಗ ಈ ಶೀಟಲ್ಲಿ ನಿಮಗೆ ಎರಡು ಫ್ಲವರ್ಸ್ ಆಗುತ್ತೆ. ಈ ಶೀಟನ್ನು ನಾವು ಫಸ್ಟ್ ಫೋಲ್ಡ್ ಮಾಡ್ಕೊಂಬಿಡೋಣ. ಲೆಂತ್ ವೈಸು ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಇವಾಗ ಕಟ್ ಮಾಡೋಣ. ಇವಾಗ ನಿಮಗೆ ಎರಡು ಶೀಟ್ ಸಿಕ್ಕಿದೆ. ಸೊ ಎರಡು ಶೀಟಿಂದ ನಿಮಗೆ ಎರಡು ಫ್ಲವರ್ಸ್ ಆಗುತ್ತೆ. ಸೊ ಇವಾಗ ಈಚ್ ಶೀಟಲ್ಲಿ ನೀವು ತ್ರೀ ಪೀಸಸ್ ಮಾಡ್ಕೋಬೇಕಾಗುತ್ತೆ. ಒಂದು 10 cm, ಒಂದು 8, ಒಂದು 9 cm. ಸೊ ಆಲ್ರೆಡಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಇದು ಲೆಂತ್ ನಮಗೆ ಇಲ್ಲಿ 10 cm. ಹಾಫ್ ಫೋಲ್ಡ್ ಮಾಡ್ಕೊಂಬಿಡೋಣ. ಈ ಥರ ಹಾಫ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಮತ್ತೆ ಹಾಫ್ ಮಾಡೋಣ. ಸೊ ಟೋಟ್ಲಿ ಇದು 1/4 ಪೀಸ್ ಆಯ್ತು. ಇವಾಗ ಇದು ಮಿಡಲ್ ಪಾಯಿಂಟ್ ನೀವು ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡ್ಬಿಟ್ಟು ಮತ್ತೆ ಫೋಲ್ಡ್ ಮಾಡ್ಕೊಂಬಿಡಿ. ಕ್ರಾಸ್ ವೈಸ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಪೀಸ್ ಈ ಥರ ಆಗುತ್ತೆ. ಸೊ ನೀವು ಮಿಡ್ ಪಾಯಿಂಟ್ ಏನಿದೆ ಅದನ್ನು ನೀವು ರೈಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ನಾನು ಇವಾಗ ಹೇಗೆ ಪೆಟಲ್ಸ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪೆನ್ಸಿಲಿಂದ ಇದ್ರ ಮೇಲೆ ಮಾರ್ಕ್ ಮಾಡಬೇಕಾಗತ್ತೆ, ಪೆಟಲ್ ಶೇಪಲ್ಲಿ ಕಟ್ ಮಾಡಬೇಕಾಗತ್ತೆ. ಇದು ಈ ಥರ ಕಾಣುತ್ತೆ. ಇವಾಗ ಇದೇನು ಲೈನ್ ಹಾಕೊಂಡಿದ್ದೀವಿ ಕಟ್ ಮಾಡ್ಕೊಂಬಿಡೋಣ. ಇದೇ ಥರ ನಿಮಗೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ. ಆರೆಂಜ್ ಸಿಗುತ್ತೆ, ಯೆಲ್ಲೋ ಸಿಗುತ್ತೆ, ಬ್ಲೂ, ರೆಡ್, ಗ್ರೀನ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಸೊ ಇದು ಪೆಟಲ್ ಈ ಥರ ಬರುತ್ತೆ. ಇದು ಇವಾಗ ಓಪನ್ ಮಾಡಿದರೆ ಒಂದು ಫ್ಲವರ್ ಶೇಪಲ್ಲಿ ಆಗುತ್ತೆ ಇವಾಗ. ಸೊ ಇವಾಗ ನಾವು 10 cm ಕಟ್ ಮಾಡ್ಕೊಂಡಿರೋದು, ಮತ್ತು ಇವಾಗ ಹಾಗೇನೆ 9 cm ಮತ್ತು 8 cm ಸ್ಕ್ವಾರನ್ನು ಕಟ್ ಮಾಡ್ಕೊಂಡಿರೋದನ್ನು ನಾವು ಪೆಟಲ್ ಶೇಪಲ್ಲಿ ಕಟ್ ಮಾಡೋಣ. ಸೊ ನಾನು ಇವಾಗ ಮತ್ತೆ 9 cm ಸ್ಕ್ವಾರ್ ತೊಗೊಂಡಿದ್ದೀನಿ. ಇದು ಸೇಮ್ ಹಾಗೇನೆ ಮಾಡಬೇಕು, ಹಾಫ್ ಫೋಲ್ಡ್ ಮಾಡಬೇಕು ಈ ಥರ ಮಾಡಿ, ಮತ್ತು ಇದರಲ್ಲಿ ಫೋಲ್ಡು. ಇದು ನಮಗೆ 1/4 ಪೀಸ್ ಬಂತು. ಇದು ಮಿಡಲ್ ಪಾಯಿಂಟ್ ಏನಿದೆ ನಾವು ರೈಟ್ ಸೈಡಲ್ಲಿ ಮೇಂಟೈನ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಶೇಪ್ ಬರುತ್ತೆ. ಸೊ ಈ ಥರ ಮಾಡಿ ಕ್ರಾಸ್ ಆಗಿ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಇದು ಈ ಥರ ಬರುತ್ತೆ ಕ್ರಾಸ್ ಆದಮೇಲೆ. ಸೊ ಇದ್ರ ಮೇಲೆ ಮತ್ತೆ ನಾವು ಪೆಟಲ್ ಶೇಪ್ ಕೊಡೋಣ ಪೆನ್ಸಿಲಿಂದ. ಶೇಪ್ ಕೊಟ್ಟಾದ್ಮೇಲೆ ಇದು ಈ ಥರ ಬರುತ್ತೆ. ಇವಾಗ ಇದೇ ಥರ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಚಿಕ್ಕ ಪೆಟಲ್ಸ್ ಆಗುತ್ತೆ, ಬಿಕಾಸ್ 9 cm ಇರೋದ್ರಿಂದ. ಇವಾಗ ಹಾಗೇನೆ ನಾನು 8 cm ಫ್ಲವರ್ ಇರೋದನ್ನು ಸೇಮ್ ವೇ ಆಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇವಾಗ ನಾವು 10 cm ಕಟ್ ಮಾಡಿರೋಂಥ ಪೆಟಲ್ ತೊಗೊಂಡ್ಬಿಟ್ಟು ಇಲ್ಲಿ ಇನ್ ಬಿಟ್ವೀನ್ ಪ್ರೆಸ್ ಮಾಡಬೇಕಾಗತ್ತೆ. ಅಂದರೆ ನಮಗೆ ಪೆಟಲ್ ಶೇಪ್ ಕ್ಲೀನಾಗಿ ಕಾಣಿಸುತ್ತೆ, ಇಲ್ಲಿದ್ರೆ ಫ್ಲಾಟ್ ಆಗಿರುತ್ತೆ ಅದು. ಸೊ ಎಲ್ಲ ಪೆಟಲ್ಸ್ಗೆ ನಾವು ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಬರುತ್ತೆ ಇದು. ಎಲ್ಲ ಪೆಟಲ್ಗಳು ಇದೇ ಥರ ಮಾಡಬೇಕು. ಅದು ಇನ್ ಬಿಟ್ವೀನ್ ಸೆಂಟರ್ ಹೀಗೆ ಈ ಥರ ಪ್ರೆಸ್ ಆಗಬೇಕಾಗತ್ತೆ. ಸೊ ಮೂರು ಪೀಸ್ ಇರೋದ್ರಿಂದ ನಾವು ಇದು ಒಂದ್ರ ಮೇಲೊಂದು ಜಾಯಿನ್ ಮಾಡಬೇಕಾಗತ್ತೆ. ದೊಡ್ಡದಿರೋದನ್ನು ಕೆಳಗೆ ಹಾಕಬೇಕು ಈ ಥರ ಗ್ಲೂ ಹಚ್ಚಿಬಿಟ್ಟು. ಅದ್ರ ಮೇಲೆ ಸ್ವಲ್ಪ ದೊಡ್ಡದಾಗಿರೋದನ್ನು ಹಚ್ಚೋಣ. ಇದು ಗ್ಯಾಪ್ ಎಲ್ಲಿರುತ್ತೋ ಅಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ. ಆಮೇಲೆ ಇನ್ನೊಂದು ಲೇಯರ್ ಅದ್ರ ಮೇಲೆ ಹಚ್ಚಬೇಕು ಈ ಥರ ಗ್ಲೂ ಹಚ್ಚಿಬಿಟ್ಟು. ಇವಾಗ ಎಲ್ಲಿ ಗ್ಯಾಪ್ ಇದೆಯಲ್ವೋ ಎರಡು ಪೆಟ್ಲಿನ್ ಬಿಟ್ವೀನ್ ಸ್ಟಿಕ್ ಮಾಡೋಕ್ಕಾಗುತ್ತೆ. ಇದು ಅಂಟಿಸಿದ್ಮೇಲೆ ಈ ಥರ ಕಾಣಿಸುತ್ತೆ, ಒಂದು ಫ್ಲವರ್ ಶೇಪಲ್ಲಿ ಬಂತು ಇವಾಗ. ನೆಕ್ಸ್ಟ್ ಇವಾಗ ನಾವು ಕೇಲಿಕ್ಸ್ ಮಾಡ್ಕೋಣ. ಸೊ ಕೇಲಿಕ್ಸ್ ಅಂದರೆ ಕೆಳಗಡೆ ನಾವು ಗ್ರೀನ್ ಕಲರ್ ಏನು ಇರುತ್ತಲ್ವಾ ಫ್ಲವರ್ಗೆ ಆ ಥರ ಸ್ಟಿಕ್ ಮಾಡೋಣ ಇವಾಗ. ಇದು ಸೇಮ್ ಮೆಥಡೇ. ನಾನು ಇದು 3 cm ಇರೋದು ಸ್ಕ್ವಾರ್ ತೊಗೊಂಡಿದ್ದೀನಿ. ಇವಾಗ ಇದು ಆ್ಯಸ್ ಯೂಶಲ್ ಮುಂಚೆ ತೋರಿಸಿದ ಥರನೇ ಫೋಲ್ಡ್ ಮಾಡ್ಕೋಬೇಕು. ಇದು ಹಾಫು, ಇದು 1/4. ಮತ್ತು ಇವಾಗ ಮಿಡ್ ಪಾಯಿಂಟ್ ಏನಿರುತ್ತಲ್ವ ಅದು ರೈಟ್ ಸೈಡ್ ಈ ಥರ ಟರ್ನ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇದು ಇಲ್ಲಿ ಆರ್ಚ್ ಶೇಪ್ ತೊಗೊಂಡಿದ್ವಿ ಫ್ಲವರಲ್ಲಿ, ಇಲ್ಲಿ ನಾವು ವಿ ಶೇಪ್ ತೊಗೋಬೇಕಾಗತ್ತೆ. ಸೊ ಹೀಗೆ ನಾವು ವಿ ಶೇಪ್ ತೊಗೋಬೇಕಾಗತ್ತೆ. ಆಮೇಲೆ ಕಟ್ ಮಾಡಿಬಿಡೋಣ. ನಾನು ಇಲ್ಲಿ ಲೈನ್ ಹಾಕಿದ್ದೀನಿ ಅದ್ರ ಮೇಲೆ ಕಟ್ ಮಾಡಿಬಿಡೋಣ. ಕಟ್ ಆದಮೇಲೆ ಇದು ಈ ಥರ ಕಾಣಿಸುತ್ತೆ. ಆಮೇಲೆ ಇದು ಕೆಳಗಡೆ ನಾವು ಗಮ್ ಹಚ್ಚಿಬಿಟ್ಟು ಸ್ಟಿಕ್ ಮಾಡಿಬಿಡೋಣ ಬ್ಯಾಕ್ ಸೈಡು.
ಇವಾಗ ಒಂದು ಫ್ಲವರ್ ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ನಾವು ಪೋಲನ್ಸ್ ಹೇಗೆ ಮಾಡೋಕ್ಕು ಅಂತ ತೋರಿಸ್ಕೊಡ್ತೀನಿ. ನನ್ನ ಪೋಲನ್ಸ್ಗೆ ನಮಗೆ ಇದು ಬೈಂಡಿಂಗ್ ವೈರ್ ಬೇಕಾಗುತ್ತೆ. ಸೆಂಟ್ರಲ್ಲಿ ಈ ಥರ ನಾವು ಪುಷ್ ಮಾಡಬೇಕಾಗತ್ತೆ. ಸೊ ಪುಷ್ ಮಾಡಾದ್ಮೇಲೆ ಇದು ಈ ಥರ ಆಗುತ್ತೆ. ಸೊ ನಾವು ಕೆಳಗಡೆ ಪುಷ್ ಮಾಡಿರೋದ್ರಿಂದ ಸ್ವಲ್ಪ ಗ್ಲೂ ಹಚ್ಚಿಬಿಡೋಣ ಕೆಳಗೆ. ಬ್ಲ್ಯಾಕ್ ಕಲರ್ ಮತ್ತು ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಲೇಯರ್ ಇನ್ನರ್ ಲೇಯರ್ ಏನಿದೆ ಅಲ್ವಾ, ಅದು ಫಸ್ಟ್ ಬ್ಲ್ಯಾಕಿಂದ ಈ ಥರ ಡಾಟ್ಸ್ ಕೊಡ್ತಾ ಹೋಗೋಣ. ಇವಾಗ ನಿಮ್ಗೆ ಗೊತ್ತು ಹೇಗೆ ಇವೆಲ್ಲ ಪೋಲನ್ಸ್ ಎಲ್ಲ ಅರೇಂಜ್ ಆಗಿರುತ್ತೆ, ನೇಚರಲ್ಲಿ ಕ್ಲೀನಾಗಿ ಅರೇಂಜ್ಮೆಂಟ್ ಇರುತ್ತೆ. ಸೊ ಇವಾಗ ಫಸ್ಟ್ ಲೇಯರ್ ಬ್ಲ್ಯಾಕ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ರೆಡ್ ಕೊಡ್ತಾ ಇದ್ದೀನಿ. ಇವಾಗ ಎಲ್ಲೋ ಇರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ರೆಡ್, ಇನ್ ಕೇಸ್ ಅದು ರೆಡ್ ಇದ್ದರೆ ಓನ್ಲಿ ಬ್ಲ್ಯಾಕ್ ಕಲರ್ ಪೋಲನ್ಸ್ ಇರುತ್ತೆ. ಇವಾಗ ಫ್ಲವರ್ ರೆಡಿ ಆಯಿತು. ನೆಕ್ಸ್ಟ್ ನಾನು ಇವಾಗ ಲೀಫ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮಾರ್ಗರೇಟಾ ಫ್ಲವರ್ ಲೀವ್ಸ್ ಸ್ವಲ್ಪ ಉದ್ದಾಗಿರೋದ್ರಿಂದ ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ತೊಗೊಂಡಿದ್ದೀನಿ. ಈ ರೆಕ್ಟ್ಯಾಂಗಲ್ ಶೇಪನ್ನು ನಾವು ಹಾಫ್ ಆಗಿ ಫೋಲ್ಡ್ ಮಾಡ್ಕೊಂಡ್ಬಿಡೋಣ. ಫೋಲ್ಡ್ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ. ಆಮೇಲೆ ನಾವು ಗಮ್ ಹಚ್ಚಿಬಿಟ್ಟು ಇದಕ್ಕೆ ಇನ್ ಬಿಟ್ವೀನ್ ನಾನು ಇವಾಗ ಬೈಂಡಿಂಗ್ ವೈರ್ ಸ್ಟಿಕ್ ಮಾಡ್ತಾ ಇದ್ದೀನಿ. ಸ್ಟಿಕ್ ಮಾಡಿಬಿಟ್ಟು ಈ ಕಡೆ ಈ ಥರ ಪ್ರೆಸ್ ಮಾಡಬೇಡ. ಸೊ ಈ ಥರ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ರೆಡಿ ಆಯಿತು. ಇವಾಗ ಇದಕ್ಕೆ ಶೇಪ್ ಕೊಡೋದಕ್ಕೆ ನಾವು ಪೆನ್ಸಿಲಿಂದ ಲೀಫ್ ಶೇಪ್ ಕೊಟ್ಬಿಟ್ಟು ಕಟ್ ಮಾಡಬೇಕು. ಈ ಥರ ಮಾರ್ಕ್ ಆದಮೇಲೆ ಈ ಮಾರ್ಕ್ ಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಎಲೆಗಳು ಸ್ವಲ್ಪ ಉದ್ದಾಗಿರುತ್ತೆ, ಲೆಂತ್ ವೈಸ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇವಾಗ ಒಂದು ಎಲೆ ರೆಡಿ ಆಯಿತು. ಇವಾಗ ಕೆಳಗಡೆ ನಾವು ಬೈಂಡಿಂಗ್ ವೈರ್ ರೋಲ್ ಮಾಡೋಣ ಗ್ರೀನ್ ಟೇಪಿಂದ. ಕಂಬಿ ಕಾಣಲ್ಲ ನಮಗೆ ಗ್ರೀನ್ ಟೇಪ್ ಹಚ್ಚಿದ್ರೆ, ಆಮೇಲೆ ಒಂಥರ ಲುಕ್ಕು ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ಥರ ನಾವು ಗ್ರೀನ್ ಟೇಪ್ ರೋಲ್ ಮಾಡೋಕ್ಕಾಗುತ್ತೆ. ಸೊ ಹೀಗೆ ಎಲೆ ರೆಡಿ ಆಯಿತು. ನಾವು ಫ್ಲವರ್ಗೂ ಗ್ರೀನ್ ಟೇಪ್ ಹಚ್ಚೋಣ. ಗ್ರೀನ್ ಟೇಪ್ ಹಚ್ಚಿದ್ರೆ ಒಂಥರ ಲುಕ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ಥರ ಮಾರ್ಗರೇಟಾ ಫ್ಲವರ್ ರೆಡಿ ಆಯಿತು. ಇದು ಎಲೆ ಈ ಥರ ಆಗುತ್ತೆ. ಇವಾಗ ಈ ಥರ ಒಂದು ಮಾರ್ಗರೇಟಾ ಹೂ ರೆಡಿ ಆಗುತ್ತೆ. ನಾನಿವಾಗ ಆಲ್ರೆಡಿ ಒಂದು 8-10 ಫ್ಲವರ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಅದು ಹೇಗೆ ಫ್ಲವರ್ ವಾಸಲ್ಲಿ ಅರೇಂಜ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಪಾಟ್ ತೊಗೋತಾ ಇದ್ದೀನಿ, ಫ್ಲವರ್ ವಾಸು. ಇವಾಗ ಈ ಸ್ಯಾಂಡ್ ಬಾಕ್ಸನ್ನು ಇದು ಒಳಗಡೆ ಹಾಕೋಣ. ಇದ್ರ ಸೈಜ್ ಎಷ್ಟು ಅದು ಸೈಜ್ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಇವಾಗ ಫ್ಲವರ್ಸ್ ಹೆಂಗೆ ಅರೇಂಜ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ದೊಡ್ಡದಾಗಿರೋದನ್ನು ನಾವು ಸೈಡಿಗೆ ಹಚ್ಚಬೇಕಾಗತ್ತೆ. ಎಂಡ್ಗೆ ನಿಮ್ಗೆ ಎಲ್ಲೆಲ್ಲಿ ಖಾಲಿ ಅನಿಸುತ್ತೋ ಅಲ್ಲಲ್ಲಿ ನೀವು ಹಚ್ಚಿಬಿಟ್ರೆ ಚೆನ್ನಾಗನ್ಸುತ್ತೆ. ಈಗ ಮಾರ್ಗರೇಟಾ ಫ್ಲವರ್ ಅರೇಂಜ್ಮೆಂಟ್ ರೆಡಿ ಆಗಿದೆ. ನಾನು ಇದಕ್ಕೆ ಉಪಯೋಗಿಸಿರೋಂಥದ್ದು ರೆಡ್, ಆರೆಂಜ್, ಯೆಲ್ಲೋ ಮತ್ತು ಪರ್ಪಲ್ ಫ್ಲವರ್ಸ್ ಯೂಸ್ ಮಾಡಿದ್ದೀನಿ. ಇವಾಗ ನೀವೆಲ್ಲ ಫಂಕ್ಷನ್ಸಲ್ಲಿ ನೋಡಿರ್ಬೋದು, ಇವಾಗ ಡೆಕೋರೇಷನ್ ಮಾರ್ಗರೇಟಾ ಫ್ಲವರ್ಸೇ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತಾರೆ. ಲೈಕ್ ಮದುವೆ ಆಗಲಿ, ಬರ್ತ್ಡೇ ಫಂಕ್ಷನ್ಸ್ ಆಗಲಿ, ಅಥವಾ ನಾಮಕರಣ ಆಗಲಿ, ಬ್ಯಾಕ್ ನೀವು ನೋಡ್ಬೋದು ಮಾರ್ಗರೇಟಾ ಫ್ಲವರ್ಸಿಂದಲೇ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಹೆಸರು ಮಾರ್ಗರೇಟಾ ಫ್ಲವರ್ಸ್ಗೆ ಹ್ಯಾಪಿ ಫ್ಲವರ್ಸ್ ಕೂಡ ಅಂತಾರೆ. ಸೊ ನೀವು ಮನೇಲಿ ಈ ಥರ ಫ್ಲವರ್ ಮಾಡಿಬಿಟ್ಟು ನಿಮ್ಮ ಮನೆಯ ಖುಷಿಯನ್ನು ನೀವು ಹೆಚ್ಚಿಸ್ಕೊಳ್ಬಹುದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.